ಅಲಿಗೇಷನ್ ಇದ್ರೇನೆ ಎಚ್ಚರಿಕೆಯಿಂದ ಕೆಲಸ ಮಾಡೋಕೆ ಸಾಧ್ಯ ಅಂತ ಸಹಕಾರಿ ಸಚಿವ ರಾಜಣ್ಣ ಹೇಳಿದ್ದಾರೆ. ತುಮಕೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳು ವಿವಿಯ ಉದ್ಘಾಟನೆಯ ತಡವಾಗ್ತಾ ಇದೆ, ಸಿಎಂ ಬರ್ತಾ ಇಲ್ಲ ಅಂತ ಪ್ರಶ್ನೆ ಕೇಳಿದ್ರು. ಇದಕ್ಕೆ ಉತ್ತರಿಸಿದಂತಹ ಅವರು ಬಸವಣ್ಣನವರ ವಚನ ಹೇಳಿದ್ರು, ನಿಂದಕರಿರಬೇಕಯ್ಯ ಎಂದು ಹೇಳಿ ಆದಷ್ಟು ಬೇಗನೆ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ರು. ಸುತ್ತಮುತ್ತ ಸ್ಯಾಟಲೈಟ್ ಟೌನ್ಶಿಪ್ಸ್ ಅನ್ನ ಡೆವಲಪ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಚಿಂತನೆಗಳಿದೆ. ಹೀಗೆ ಏನೆಲ್ಲ ಈಗ ನಾವು ಒಂದಾದಲ್ಲಿ 30 ಕೋಟಿ ಜನಸಂಖ್ಯೆ ಇತ್ತು, ಆಗ ಇಲ್ಲ ಅಗತ್ಯತೆಗಳು ಕಡಿಮೆ ಇರ್ತಾ ಇತ್ತು. ಈಗ 140 ಕೋಟಿ ಜನಸಂಖ್ಯೆ ಇದೆ, ನಾವು ಎಲ್ಲ ರಂಗದಲ್ಲೂ ಕೂಡ ಒತ್ತಡ ಇದ್ದೇ ಇದೆ ಜನಸಂಖ್ಯೆಯಿಂದ. ಆ ಒತ್ತಡಗಳನ್ನು ನಿವಾರಣೆ ಮಾಡಲಿಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಬಹುದಾಗಿದೆ, ಅವೆಲ್ಲ ಕಾರ್ಯಕ್ರಮಗಳನ್ನ ರೂಪಿಸ್ತಕ್ಕಂತ ರೀತಿಯಲ್ಲಿ ನಾವು ಚಿಂತನೆಯನ್ನ ಮಾಡ್ತಾ ಇದ್ದೇವೆ. ಮುಂದಿನ ಪೀಳಿಗೆ ಅದಕ್ಕೋಸ್ಕರನೇ ಡಿಫ್ರೆನ್ಸ್ ಬಿಟ್ವೀನ್ ಪಾಲಿಟಿಷಿಯನ್ ಅಂಡ್ ಸ್ಟೇಟ್ಸ್ ಮನ್ ಅಂತ ಹೇಳಿ, ಪಾಲಿಟಿಷಿಯನ್ ಆಲ್ವೇಸ್ ಲುಕ್ಸ್ ಟುವರ್ಡ್ಸ್ ದಿ ನೆಕ್ಸ್ಟ್ ಎಲೆಕ್ಷನ್, ಸ್ಟೇಟ್ಸ್ ಮನ್ ಡಿಸೈಡ್ಸ್ ಅಬೌಟ್ ದಿ ನೆಕ್ಸ್ಟ್ ಜನರೇಷನ್. ಆ ರೀತಿಯಲ್ಲಿ ನಾವು ಮಾಡ್ತಕ್ಕಂಥ ಪಾಲಿಟಿಷಿಯನ್ ತರ ಕೆಲಸ ಮಾಡ್ತೀವಿ, ಆರೋಪ ಮಾಡ್ತಕ್ಕಂಥದ್ದು ಕೇವಲ ಕೇಬಲ್ ಕಾರ್ ಕೇಬಲ್ ಕಾರ್ ಒಂದ್ ಲಾಸ್ಟ್ ಹೇಳ್ಬೇಕು, ಒಂದ್ ನಿಮಿಷ. ರೋಪೆ ಮಾಡ್ತೀವ್ರಿ, ಕೇಬಲ್ ಕಾರ್ ರೋಪೆ ಎಲ್ಲ ಬರ್ತವೆ. ಇದು ಕಂಟಿನ್ಯೂಸ್ ಅಪಾಯ ಡೆವಲಪ್ಮೆಂಟ್ ಅಲ್ಲಿ ಯಾವ್ದು ಒಂದೇ ಸರಿ ಇಲ್ಲದಲ್ಲ. ಈಗ ನಿನ್ನೆ ದಿವಸ ನ್ಯೂಸ್ ಐಟಿನ್ ನೋಡಿ, ಯಾರಿದ್ದಾರೆ ನ್ಯೂಸ್ ಐಟಿನ್ ನೋಡಿ, ಅದರಲ್ಲಿ ನನ್ನ ರಿಯಾಕ್ಷನ್, ನನ್ನ ಹಾಸನದ ಕಾರ್ಯಕ್ರಮದ ಬಗ್ಗೆ, 5ನೇ ತಾರೀಕು ನಡೀತಕ್ಕಂತ ಕಾರ್ಯಕ್ರಮದ ಬಗ್ಗೆ ಅದನ್ನ ಕೇಳಿದ್ರು. ನಾನು ಹೇಳಿದಿಲ್ಲಪ್ಪ, ನನ್ಗೆ ಕೇಳಿದ್ದೇನೆ, ಆದ್ರೆ ನನಗೇನೋ ಅದ್ರ ಡೀಟೇಲ್ಸ್ಗಳು ಗೊತ್ತಿಲ್ಲ ಅಂತ ಹೇಳಿ. ಅದನ್ನ ಸಿದ್ದರಾಮಯ್ಯನವರು, ಪರಮೇಶ್ವರರು ಎಣ್ಣೆ ಸಿಗೆಕಾಯಿ, ಸಿದ್ದರಾಮಯ್ಯನವರು ಪರಮೇಶ್ವರ ಅದಕ್ಕೆ ವಿರುದ್ಧ ಯಾರು ಹೇಳಿದ್ದು ಅಲ್ಲ ಕೇಳಿ, ಸ್ವಲ್ಪ ಸ್ವಲ್ಪ ನಾನು ಕ್ಲಾರಿಫಿಕೇಶನ್ ಕೊಡ್ಬೇಕು. ಅದಕ್ಕೆ ನಾನು ಹೇಳಿದ್ದು, ನನಗೆ ಅದ್ರ ಕಾರ್ಯಕ್ರಮದ ಬಗ್ಗೆ ಗೊತ್ತಿದೆ, ಆದ್ರೆ ಅದ್ರ ಡೀಟೇಲ್ಸ್ ಅದೆಲ್ಲ ಗೊತ್ತಿಲ್ಲಪ್ಪ ಏನೇನು ಅಂತ ಹೇಳಿದೆ. ಆ ಎಣ್ಣೆ ಸಿಗೆ ಕೈಯಲ್ಲಿಂದ ಬಂತು. ನಾನೇ ಇಲ್ಲಿ ಮೊದಲನೇದಾಗಿ ನಾನು ರಾಜಣ್ಣ ಅವರು ಎಲ್ಲ ಮಾತಾಡಿಕೊಂಡು ತುಮಕೂರಿನಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನ ನಾವು ಮಾಡಬೇಕು ಅಂತ ಹೇಳಿ ನಾವೇ ಫಸ್ಟ್ ಫೌಂಡೇಶನ್ ಹಾಕೊಂಡಿದ್ವಿ. ಚಿಂತನೆ ಮಾಡಿ ಒಂದು ಮೀಟಿಂಗ್ ಮಾಡಿ, 2 ಮೀಟಿಂಗ್ ಮಾಡಿ ಎಲ್ಲ ಮಾಡಿ ನಾವು ಇಲ್ಲೇ ಮಾಡ್ಬೇಕು ಅಂತ ಹಾಸನದಲ್ಲಿ ನಾವು ಮಾಡ್ತೀವಿ ಅಂದ್ರೆ ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ಪ್ರಯಾರಿಟಿ ತಗೊಂಡು ಚಿಂತನೆ ಮಾಡಿ ಒಂದು ಮೀಟಿಂಗ್ ಮಾಡಿ, 2 ಮೀಟಿಂಗ್ ಮಾಡಿ ಎಲ್ಲ ಮಾಡಿ ನಾವು ಇಲ್ಲೇ ಮಾಡ್ಬೇಕು ಅಂತ ಹಾಸನದಲ್ಲಿ ನಾವು ಮಾಡ್ತೀವಿ ಅಂದ್ರೆ ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ಪ್ರಯಾರಿಟಿ ತಗೊಂಡು ಸುಮ್ಮನೆ ಅನವಶ್ಯಕವಾದ ಟೀಕೆ ಈ ತರ ರಿಪೋರ್ಟಿಂಗ್ ಎಲ್ಲ ದಯಮಾಡಿ ಮಾಡಬೇಡಿ. ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ನಾನು ಎಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ, ಅವರು ಒಟ್ಟಿಗೆ ನಮ್ಮ ನಾಯಕರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ನಾನು ಅವ್ರ ಜೊತೆಯಲ್ಲಿದ್ದೇನೆ, ಆಯ್ತಾ, ಕೆಲಸ ಮಾಡಿದ್ದೇನೆ, ಮಾಡ್ತೇನೆ, ಮುಂದೆ ಕೂಡ ಮಾಡ್ತೇನೆ. ನಾವೇ ಫಸ್ಟ್ ಫೌಂಡೇಶನ್ ಹಾಕೊಂಡಿದ್ವಿ, ಚಿಂತನೆ ಮಾಡಿ ಒಂದು ಮೀಟಿಂಗ್ ಮಾಡಿ, 2 ಮೀಟಿಂಗ್ ಮಾಡಿ ಎಲ್ಲ ಮಾಡಿ ನಾವು ಇಲ್ಲೇ ಮಾಡ್ಬೇಕು ಅಂತ ಹಾಸನದಲ್ಲಿ ನಾವು ಮಾಡ್ತೀವಿ ಅಂದ್ರೆ ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ಪ್ರಯಾರಿಟಿ ತಗೊಂಡು ಸುಮ್ಮನೆ ಅನವಶ್ಯಕವಾದ ಟೀಕೆ ಈ ತರ ರಿಪೋರ್ಟಿಂಗ್ ಎಲ್ಲ ದಯಮಾಡಿ ಮಾಡಬೇಡಿ. ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ನಾನು ಎಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ, ಅವರು ಒಟ್ಟಿಗೆ ನಮ್ಮ ನಾಯಕರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ನಾನು ಅವ್ರ ಜೊತೆಯಲ್ಲಿದ್ದೇನೆ, ಆಯ್ತಾ, ಕೆಲಸ ಮಾಡಿದ್ದೇನೆ, ಮಾಡ್ತೇನೆ, ಮುಂದೆ ಕೂಡ ಮಾಡ್ತೇನೆ. ನಮ್ಮಲ್ಲಿ ಯಾವುದು ಡಿಫರೆನ್ಸ್ ಇಲ್ಲ ಅಂತ ಹೇಳಿ ನಾವೇ ಫಸ್ಟ್ ಫೌಂಡೇಶನ್ ಹಾಕೊಂಡಿದ್ವಿ. ಚಿಂತನೆ ಮಾಡಿ ಒಂದು ಮೀಟಿಂಗ್ ಮಾಡಿ, 2 ಮೀಟಿಂಗ್ ಮಾಡಿ ಎಲ್ಲ ಮಾಡಿ ನಾವು ಇಲ್ಲೇ ಮಾಡ್ಬೇಕು ಅಂತ ಹಾಸನದಲ್ಲಿ ನಾವು ಮಾಡ್ತೀವಿ ಅಂದ್ರೆ ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ಪ್ರಯಾರಿಟಿ ತಗೊಂಡು ಸುಮ್ಮನೆ ಅನವಶ್ಯಕವಾದ ಟೀಕೆ ಈ ತರ ರಿಪೋರ್ಟಿಂಗ್ ಎಲ್ಲ ದಯಮಾಡಿ ಮಾಡಬೇಡಿ. ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ನಾನು ಎಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ, ಅವರು ಒಟ್ಟಿಗೆ ನಮ್ಮ ನಾಯಕರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ನಾನು ಅವ್ರ ಜೊತೆಯಲ್ಲಿದ್ದೇನೆ,
ಆಯ್ತಾ, ಕೆಲಸ ಮಾಡಿದ್ದೇನೆ, ಮಾಡ್ತೇನೆ, ಮುಂದೆ ಕೂಡ ಮಾಡ್ತೇನೆ. ನಮ್ಮಲ್ಲಿ ಯಾವುದೇ ಯಾವುದು ಡಿಫರೆನ್ಸ್ ಇಲ್ಲ, ಯಾವ ವ್ಯತ್ಯಾಸ ಇಲ್ಲ, ಯಾವ ಎಣ್ಣೆ ಸಿಗಕಾಯೂ ಇಲ್ಲ. ರೈತರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ನಾನು ಅವ್ರ ಜೊತೆಯಲ್ಲಿದ್ದೇನೆ. ಆಯ್ತಾ, ಕೆಲಸ ಮಾಡಿದ್ದೇನೆ, ಮಾಡ್ತೇನೆ, ಮುಂದೆ ಕೂಡ ಮಾಡ್ತೇನೆ. ನಮ್ಮಲ್ಲಿ ಯಾವುದೇ ಯಾವುದು ಡಿಫರೆನ್ಸ್ ಇಲ್ಲ, ಯಾವ ವ್ಯತ್ಯಾಸ ಇಲ್ಲ, ಯಾವ ಎಣ್ಣೆ ಸಿಗಕಾಯೂ ಇಲ್ಲ. ಅದನ್ನ ಸಿದ್ದರಾಮಯ್ಯನವರು ಪರಮೇಶ್ವರರು ಎಣ್ಣೆ ಸಿಗಕಾಯಿ, ಸಿದ್ದರಾಮಯ್ಯನವರು ಪರಮೇಶ್ವರ ವಿರುದ್ಧ ಯಾರು ಹೇಳಿದ್ದು ಅಲ್ಲ ಕೇಳಿ, ಸ್ವಲ್ಪ ಸ್ವಲ್ಪ ನಾನು ಕ್ಲಾರಿಫಿಕೇಶನ್ ಕೊಡ್ಬೇಕು. ಅದಕ್ಕೆ ನಾನು ಹೇಳಿದ್ದು, ನನಗೆ ಅದ್ರ ಕಾರ್ಯಕ್ರಮದ ಬಗ್ಗೆ ಗೊತ್ತಿದೆ, ಆದ್ರೆ ಅದ್ರ ಡೀಟೇಲ್ಸ್ ಅದೆಲ್ಲ ಗೊತ್ತಿಲ್ಲಪ್ಪ ಅಂತ ಏನೇನು ಅಂತ ಹೇಳಿದೆ. ಆ ಎಣ್ಣೆ ಸಿಗೆ ಕೈಯಲ್ಲಿಂದ ಬಂತು. ನಾನೇ ಇಲ್ಲಿ ಮೊದಲನೇದಾಗಿ ನಾನು ರಾಜಣ್ಣ ಅವರು ಎಲ್ಲ ಮಾತಾಡಿಕೊಂಡು ತುಮಕೂರಿನಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನ ನಾವು ಮಾಡಬೇಕು. ಸುತ್ತಮುತ್ತ ಕುಡುಕಲ್ಲಿ ಬರ್ತಕ್ಕಂಥ ಕಂಜೆಷನ್ ಅನ್ನು ಕಡಿಮೆ ಮಾಡ್ತಕ್ಕಂಥದ್ದಕ್ಕೆ ಬ್ಯಾಂಗ್ಳೂರ್ ಸುತ್ತಮುತ್ತ ಸ್ಯಾಟಲೈಟ್ ಟೌನ್ಶಿಪ್ಸ್ ಅನ್ನು ಡೆವಲಪ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಚಿಂತನೆಗಳಿದ್ದಾರೆ. ಹೀಗೆ ಏನೆಲ್ಲ ಈಗ ನಾವು ಬರ್ತಾದಲ್ಲಿ 33 ಕೋಟಿ ಜನಸಂಖ್ಯೆ ಇತ್ತು, ಆಗ ಇದರ ಅಗತ್ಯತೆಗಳು ಕಡಿಮೆ ಇರ್ತಾ ಇತ್ತು. ಈಗ 140 ಕೋಟಿ ಜನಸಂಖ್ಯೆ ಇದೆ, ನಾವು ಎಲ್ಲ ರಂಗದಲ್ಲೂ ಕೂಡ ಒತ್ತಡ ಇದ್ದೇ ಇದೆ ಜನಸಂಖ್ಯೆಯಿಂದ. ಆ ಒತ್ತಡಗಳನ್ನು ನಿವಾರಣೆ ಮಾಡಲಿಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಬಹುದಾಗಿದೆ, ಆ ಎಲ್ಲ ಕಾರ್ಯಕ್ರಮಗಳನ್ನ ರೂಪಿಸತಕ್ಕಂತ ರೀತಿಯಲ್ಲಿ ನಾವು ಚಿಂತನೆಯನ್ನ ಮಾಡ್ತಾ ಇದ್ದೇವೆ. ಬರೀ ಇವತ್ತಿಂದಲ್ಲ ನಾವು ಯೋಚನೆ ಮಾಡ್ತೇವೆ ಮುಂದಿನ ಪೀಳಿಗೆ. ಅದಕ್ಕೋಸ್ಕರನೇ ಡಿಫ್ರೆನ್ಸ್ ಬಿಟ್ವೀನ್ ಪಾಲಿಟಿಷಿಯನ್ ಅಂಡ್ ಸ್ಟೇಟ್ಸ್ಮನ್ ಅಂತ ಹೇಳಿ, ಪಾಲಿಟಿಷಿಯನ್ ಆಲ್ವೇಸ್ ಲುಕ್ಸ್ ಟುವರ್ಡ್ಸ್ ದಿ ನೆಕ್ಸ್ಟ್ ಎಲೆಕ್ಷನ್, ಸ್ಟೇಟ್ಸ್ಮನ್ ಡಿಸೈಡ್ಸ್ ಅಬೌಟ್. ಅಲಿಗೇಷನ್ ಇದ್ರೇನೆ ಎಚ್ಚರಿಕೆಯಿಂದ ಕೆಲಸ ಮಾಡೋಕೆ ಸಾಧ್ಯ ಅಂತ ಸಹಕಾರಿ ಸಚಿವ ರಾಜಣ್ಣ ಹೇಳಿದ್ದಾರೆ. ತುಮಕೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳು ವಿವಿಯ ಉದ್ಘಾಟನೆ ತಡವಾಗ್ತಾ ಇದೆ, ಸಿಎಂ ಬರ್ತಾರಾ ಇಲ್ವಾ ಅಂತ ಪ್ರಶ್ನೆ ಕೇಳಿದ್ರು. ಇದಕ್ಕೆ ಉತ್ತರಿಸಿದಂತಹ ಅವರು ಬಸವಣ್ಣನವರ ವಚನ ಹೇಳಿದ್ರು,
ನಿಂದಕರಿರಬೇಕಯ್ಯ ಎಂದು ಹೇಳಿ ಆದಷ್ಟು ಬೇಗನೆ ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ರು.